ಗವರ್ನಮೆಂಟ್ ಓಡುದ್ರ ರೈತರು ಕಬ್ಬಡಿಯಲ್ಲ ಅಂದ್ರ ರೈತರನ್ನ ತೀರ್ಸಾಕ್ಬಿಟ್ಟವ್ರೆ ಸಮಯ ಅವು ಕೊಟ್ಟು ದುಡ್ಡ ತಗೊಂಡು ವ್ಯವಹಾರ ಮಾಡಕ್ ಅವರೇ ಬೇಕಾ? ಕಪ್ಪದ ಫ್ಯಾಕ್ಟರಿ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಇಟ್ಟಿಲ್ಲ. ಅಷ್ಟು ಜನ ಆಗಿದ್ರು ಅವ್ರವ್ರ ಸ್ವಾರ್ಥಕ್ಕೆ ಹೋರಾಟ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಹೊರತು ಅವರ ವಂಶಗಳು ಮುಂದ್ ಕೊಯ್ತಾ ಇರ್ಬೇಕು. ರೈತರುಗಳು ನಾವು ಹಿಂದ್ ಬಂದ್ರು ಚರಿಯ ನಾವು ಬೆಳೆಯೋದಲ್ಲವಾ ಮೂರ್ ಕಾಸು, ಅವ್ರು ಮಾಡ್ತಾ ಇರೋದಲ್ಲವಾ ಆರ್ ಕಾಸು. ಇನ್ಯಾವ ರೀತಿ ರೈತರು ಜೀವನ ಮಾಡೋದು? ಎಸ್ ಎಂ ಕೃಷ್ಣ ಇದು ಅಂದ್ರೆ ನಮ್ಗೆ ಇಟ್ಟಿಲ್ಲ ಸ್ವಾಮಿ. ನಮ್ಮನೆ ದುಡ್ಡು ತಗೊಂಡು ಅವರವರ ಮಾಡಕ್ ಅವರೇ ಬೇಕೇ ಸಮಯ. ಒಂದೊಂದ್ ತರಲ್ಲ ಮಾಡಿರೋದು ಸಹ ಒಂದ್ ಕೆಜಿ ಕಾಳು 100 120 ಬೆಳೆಕಾಳು ಅವ್ರ ಟ್ಯಾಕ್ಸ್ ಸಲುವಾಗಿ ಟ್ಯಾಕ್ಸ್ ಹಾಕೊಂಡು ಟ್ಯಾಕ್ಸ್ ಹಾಕೊಂಡು ಹೋಯ್ತಾರಲ್ಲ ಅದು ಮಾತ್ರ ಮೇನ್ ಪಾಯಿಂಟ್ ಸರ್. ಈ ಬೀದಿ ಲೈಟ್ ನೋಡಿ, ರೋಡಿಂದ ಕೆಳಗೆ ಕಾಣಲ್ಲ. ಸರ್ಕಾರ ಅದ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಯ್ತಾವ್ರೆ. ವಸ್ತು ಕೆಟ್ಟ ದುಡ್ಡು ಎಲ್ಲಿ ಬಂದದ? ಮಾತಾಡ್ತಾರಲ್ಲ ಅದು ಸರಿಯೋ? ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ನನ್ ಮುಂದೆ ಬಂದ್ ಮಾತಾಡ್ಲಿ. ಸುಮಲತಾ ಗೆದ್ದೋದವಳು ಇಲ್ಲಿವರೆಗೂ ಬಂದಿರ್ಲಿಲ್ಲ. ಆದ ಗಣಿಗಾರಿಕೆ ಮಾಡ್ತಾರಲ್ಲ ಅದ್ ನಿಲ್ಸದೆ ಒಳ್ಳೇದು. ಆಯ್ತು ಅವ್ರ ಕೈಲಿ ಮಾತಾಡಕತ್ತದ? ನಮ್ ಕಾಂಗ್ರೆಸ್ ಸರ್ಕಾರನೇ ಬರ್ಬೇಕು. ಈ ವಿದೇಶದಲ್ಲೆಲ್ಲ ಪ್ರಚಾರ ಮಾಡ್ಕೊಂಡ್ರು, ದುಡ್ಡು ಒಸಿ ಖರ್ಚು ಮಾಡ್ತಾರಲ್ಲ ಅವರು. ಮೊಮ್ಮಕ್ಳು ಮೊಮ್ಮಕ್ಳು ಹುಡ್ತಿರೋರ್ಗೆಲ್ಲ ದುಡ್ಡು ಮಾಡ್ಕೊಂಡ್ರವ್ರು. ಸರ್ಕಾರ ಅಂದ್ರೆ ಈ ವಯ್ಯ ಯಡಿಯೂರಪ್ಪ ಆಗಿರೋದಕ್ಕೆ ಹೋರಾಟ ಮಾಡವ್ರೆ. ನಾವ್ ಹಳ್ಳಿ ಉಳಿಬೇಕಾದ್ರೆ ನಮ್ ದೇಶ ಉಳಿಬೇಕಾದ್ರೆ ಸೈನಿಕರೇ ಫಸ್ಟ್. ಇವ್ರಿಗೆ ನಿಯಮ ಭದ್ರ ಮಾಡ್ಬೇಕು, ಪಕ್ಷ ಬಿಟ್ಟೆ ಪಕ್ಷ ಹೋಗ್ದಂಗೆ. ಏನ್ ಹೇಳಿ ಕಾಂಗ್ರೆಸ್ ಬಡವ ಸರ್ಕಾರ ಅಲ್ವಣ? ನೋಡಿ 50 ಕೋಟಿ 100 ಕೋಟಿ 200 ಕೋಟಿ ಅವ್ರ ಕ್ಷೇತ್ರಕ್ಕೆ ಮಾಡ್ಕೊಂಡವ್ರೆ. ಮೋದಿ ಸರ್ಕಾರ ಬಂದ್ಮೇಲೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ನಮ್ಗೆ. ಆರ್ಥಿಕವಾಗಿ ಮೋದಿಯಿಂದ ಲಾಭ ಆಗೈತೆ. ಅವ್ರೇನು ಹಿಡ್ದಿಲ್ಲ, ಮಕ್ಕಳಿಲ್ಲ, ಯಾರು ಒಬ್ಬರ ಬಂದು ನೋಡಿದಿರ? ಎಷ್ಟೆಷ್ಟು ಜನ ಆದ್ರೂ ಮಂಡಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸರ್. ಎಸ್ ಎಂ ಕೃಷ್ಣವ್ರು ಏನಾರ ಬಂದು ನಮ್ಗೆ ಕಪ್ಪದ ಫ್ಯಾಕ್ಟ್ರಿ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಇಟ್ಟಿಲ್ಲ. ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಿಜವಾಗ್ಲಿ ಹೇಳ ಮಾತ್ರ. ಅವ್ರು ಬಂದು ನಮ್ಗೆ ಏನಾರ ಮಾಡ್ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಊಟಕ್ಕೆ ಇಟ್ಟಿಲ್ಲ ಸ್ವಾಮಿ. ಹ್ಮ್, ಈ ತರ ಎಲ್ಲ ಮಾಡಿ ನೀರ್ನು ಮಾಡ್ಕೊಟ್ರು. ಪ್ರತಿಯೊಂದು ನಮ್ಗೆ ನೀರ್ ಇರ್ಲಿಲ್ಲ, ಎಸ್ ಎಂ ಕೃಷ್ಣವ್ರು ಬಂದು ನೀರ್ ಮಾಡ್ಕೊಟ್ರು. ಓ, ಹಿಂಗೆಲ್ಲ ನಡೆದವೆ? ಎಷ್ಟು ಜನ ಎಮ್ ಎಲ್ ಇ, ಎಷ್ಟು ಜನ ಎಂ ಪಿ ಏನಾಗಿದ್ದಾರೆ? ಅಷ್ಟು ಜನ ಆಗಿದ್ರು ಅವ್ರವ್ರ ಸ್ವಾರ್ಥಕ್ಕೆ ಹೋರಾಟ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಹೊರತು ಮಂಡ್ಯ ಫ್ಯಾಕ್ಟ್ರಿಯ ಸ್ಟಾರ್ಟ್ ಮಾಡಿ ರೈತರಿಗೆ ಒಂದು ಒಳ್ಳೇದಾಗೋಂಗೆ ಮಾಡಮ್ಮ ಅನ್ನೋ ಉದ್ದೇಶನೇ ಪಟ್ಕೊಂಡಿಲ್ವಲ್ಲ. ಅವ್ರವ್ರ ಸ್ವಾರ್ಥ ಬೆಳಿಬೇಕು, ಅವ್ರ ಮನೆ ಬೆಳಿಬೇಕು, ಅವ್ರ ಕುಟುಂಬ ಬೆಳಿಬೇಕು, ಅವರ ವಂಶಗಳು ಮುಂದ್ ಮುಂದ್ ಕೊಯ್ತಾ ಇರ್ಬೇಕು. ರೈತರುಗಳು ನಾವು ಹಿಂದಕ್ಕೆ ಬಂದ್ರು ಚರಿಯ ಅವರು ಮುಂದ್ ಮುಂದ್ ಕೋಬೇಕು. ಆ ಥರ ಉದ್ಯೋಗ ಮಾಡ್ತಾ ಇರೋದು ಕುಮಾರಸ್ವಾಮಿ ಸ್ವಾಮಿಯವರು. ನಾವು ಕೆಟ್ಟವರು ಅಂತ ಏನು ಹೇಳ್ತಾ ಇಲ್ಲ, ಸ್ವಯರ್ಜಿತವಾಗಿ ಫ್ಯಾಕ್ಟ್ರಿ ಕಟ್ಕೋಬೇಕಂತ. ಇದನ್ನ ಗೌರ್ಮೆಂಟ್ಗೆ ಬರ್ತದೆ, ಗೌರ್ಮೆಂಟ್ ಓಡಿದ್ರೆ ರೈತರು ಕಬ್ಬಡಿಯಲ್ಲ ಅಂದ್ರೆ ಸ್ವಯರ್ಜಿತವಾಗಿ ಫ್ಯಾಕ್ಟ್ರಿ ಕಟ್ತೀನಿ ನಮ್ಗೆ ಓಟ್ ಹಾಕಿ ಅಂತ ಹೇಳ್ಕೊಂಡು ಭಾರಿ ಹೋರಾಟ ಮಾಡಿದ್ರಲ್ಲ, ಇದನ್ನೇ ಓಡೋಂಗೆ ಮಾಡಿದ್ರೆ ಆಗೋದಿಲ್ವೋ? ಗೌರ್ಮೆಂಟ್ ದುಡ್ಡು ಹಾಕಿ ಅವ್ರು ಸ್ವಯರ್ಜಿತ ದುಡ್ಡು ಎಲ್ಲಿ ಬತ್ತ ಅವ್ರಿಗೆ? ಸ್ವಯರ್ಜಿತ ಹೊಸ್ತಾಗಿ ಫ್ಯಾಕ್ಟ್ರಿ ಮಾಡೋಕ್ಕೆ ದುಡ್ಡು ಎಲ್ಲಿ ಬಂದದು? ಇರೋ ಫ್ಯಾಕ್ಟ್ರಿನ ಕಟ್ಟಿರೋಂಥ ಫ್ಯಾಕ್ಟ್ರಿನ ಅದನ್ನು ಓಪನ್ ಮಾಡಿ ಓಡ್ಸೋಕ್ಕಾಗಲಿಲ್ಲ ಅಂದಮೇಲೆ ಈ ವಸ್ತು ಕಟ್ಟಕ್ಕೆ ದುಡ್ಡೆಲ್ಲಿ ಬಂದದೋ? ಹ್ಞೂ, ಆ ಉದ್ದೇಶದಲ್ಲಿ ಸಹ ಈಗ ಏನಾಗಿದೆ ಅಂದರೆ ಅವ್ರವ್ರ ಸ್ವಾರ್ಥಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ರೈತರಿಗೂ ಒಳ್ಳೇದಾಗಲಿ ಅಂತ ಏನು ಮಾಡ್ತಾ ಇಲ್ಲ. ನಾವು ಬೆಳೆಯೋದಲ್ಲವ ಮೂರು ಕಾಸು, ಅವ್ರು ಮಾಡ್ತಾ ಇರೋದಲ್ಲವ ಆರು ಕಾಸು. ಈ ರೀತಿ ಆಗ್ಬಿಟ್ಟಿದೆ ಸರ್. ಒಂದು ಕೆ ಜಿ ಎಣ್ಣೆ 170 180 ಮಾಡಿದ್ರಲ್ಲ, ಇನ್ಯಾವ ರೀತಿ ರೈತರು ಜೀವನ ಮಾಡೋದು? ಎಲ್ಲನೂ ನಮ್ಮವು, ನಾವು ಬೆಳೆಯೋ ಮಾತ್ರ ಫುಲ್ಲು ಕಮ್ಮಿ. ಅವ್ರು ಬೆಳೆಯೋವು ಮತ್ತು ಅವ್ರು ಮಾಡ್ಕೊಳ್ಳೋವು ಅವರು ಟ್ಯಾಕ್ಸ್ಗೋ ಅದಕ್ಕೋ ಇದಕ್ಕೋ ಮಾಡ್ಕೊಳ್ಳೋದಕ್ಕೆ ಎಲ್ಲನ ರೇಟ್ ಜಾಸ್ತಿ ಮಾಡಿ ರೈತರನ್ನ ತೀರ್ಸಾಕ್ಬಿಟ್ಟವ್ರೆ ಸಮಯ. ಈಗ ನಮ್ಮ ಉದ್ದೇಶ ಏನು ಅಂದರೆ ಮೇನ್ ಪಾಯಿಂಟು ನಮಗೆ ಮಂಡ್ಯ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಬೇಕು, ನಮ್ಮ ರೈತರಿಗೆ ಒಳ್ಳೇದಾಗಬೇಕು, ಮಂಡ್ಯ ಜಿಲ್ಲೆಗೆ ಒಳ್ಳೇದಾಗಬೇಕು ಅಂದರೆ ಮೇನ್ ಪಾಯಿಂಟ್ ಅದೇ ಸ್ವಾಮಿ. ಆಕಸ್ಮಿಕ ನಮಗೆ ಎಸ್ ಎಂ ಕೃಷ್ಣವ್ರು ಏನಾರ ಮಾಡಿಕೊಡ್ಲಿಲ್ಲ ಅಂದರೆ ನಮಗೆ ಭಗವಂತ ನಾನು ಇಟ್ಟಿಲ್ಲ ಸ್ವಾಮಿ. ಹ್ಞೂ, ನಾವು ಸುಮ್ಮನೆ ಜಂಬುಕ್ಕೂ ಹೇಳ್ತಾ ಇಲ್ಲ ಈ ಮಾತು, ಇನ್ನೂ 16 ತಾವು ಕೇಳಬೇಕಿರಿ ನಮ್ಮ ಮಂಡ್ಯದೊಳಗೆ ಇದೇ ಮಾತು ಹೇಳೋದು. ಎಸ್ ಎಂ ಕೃಷ್ಣ ಇರಲಿಲ್ಲ ಅಂದರೆ ನಮ್ಗೆ ಇಟ್ಟಿಲ್ಲ ಸ್ವಾಮಿ. ಇರಲಿ, ಪೆಟ್ರೋಲ್ ಡೀಸೆಲ್ ತಾನೇ ಹಿಂಗೆ ಮಾಡ್ಕೊಂಡು ಹೋದ್ರಲ್ಲ ಲಾಕ್ಡೌನ್ ಮಾಡ್ಕೊಂಡು ಲಾಕ್ಡೌನ್ ಮಾಡ್ಕೊಂಡು ಯಾವ ಉದ್ದೇಶಕ್ಕೆ ಅವರೇ ಬೇಕು ಅದು ಮಾಡೋಕ್ಕೆ? ನಮ್ಮನೆ ದುಡ್ಡು ತಗೊಂಡು ಅವರವರ ಮಾಡೋಕ್ಕೆ ಅವರೇ ಬೇಕೇ ಸ್ವಾಮಿ? ಅವ್ರು ಯಾರೇ ಆಗಿರಲಿ ನಾವು ಕೊಟ್ಟು ದುಡ್ಡ ತಗೊಂಡು ವ್ಯವಹಾರ ಮಾಡೋಕ್ಕೆ ಅವರೇ ಬೇಕಾ? ಇದನ್ನು ಹೇಳೋದು ನಾವು. ಹ್ಞೂ, ಪೆಟ್ರೋಲು ಡೀಸೆಲ್ಲು ಏನು ಸ್ವಾಮಿ? 105 ರೂಪಾಯಿ ಡೀಸೆಲ್ಲು, 95 ರೂಪಾಯಿ 105 ರೂಪಾಯಿ ಪೆಟ್ರೋಲು, 95 ರೂಪಾಯಿ ಡೀಸೆಲ್ಲು, 1 ಕೆಜಿ ಎಣ್ಣೆ 170. ಏನು ಹೇಳಿ ಒಂದೊಂದು ತರಲ್ಲ ಮಾಡಿರೋದು ಸಹ 1 ಕೆಜಿ ಕಾಳು 100 120 ಬೆಳೆಕಾಳು. ಅವ್ರು ಟ್ಯಾಕ್ಸ್ ಸಲುವಾಗಿ ಒಂದು ಉಪ್ಪಿನ ಮೂಟೆಗೆ 300 400 ಹೆಚ್ಚಿಸೋರಲ್ಲ, ಹೆಂಗೆ ಮಾಡೋದು ಹೇಳಿ ಮತ್ತೆ? ಹ್ಞೂ, ನಾವು ಗದ್ದೆಗೆ ಉಪ್ಪಾಕ್ತೆ ಬೆಳೀತದೆ, ಹಾಕ್ಲೇಬೇಕು, ಬೆಳಿಲೇಬೇಕು. ಹಾಂ, 200 300 ರೂಪಾಯಿ ಒಂದು ಮೂಟೆಗೆ ಹೆಚ್ಚು ಮಾಡೋರಲ್ಲ, ಯಾವ ರೀತಿ ಮಾಡೋದು? ಹ್ಞೂ, ಕೋವಿಡ್ ಟೈಮ್ನಾಗೆ ಅವರು ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಪ್ರತಿ ಮನುಷ್ಯರ್ಗು ಮಾಡ್ಕೊಂಡು ಹೋಯ್ತಾರಲ್ಲ, ನಾವು ಹೆಂಗೆ ಜೀವನ ಮಾಡೋದು? ಅವ್ರೇನು ಮಾಡ್ಕೊಂಡು ಹೋಯ್ತಾರೆ? ಏನು ಹೇಳಿ ನಾವು ಜೀವನ ಮಾಡೋದು ಹೆಂಗೆ ಅಂತ ನೋಡಿ ಸಾ. ಅವ್ರನ್ನ ತಪ್ಪು ಮಾಡೋರು ಅಂತೂ ನಾವು ಹೇಳ್ತಾ ಇಲ್ಲ. ಏನು ಹೇಳಿ ಆದ್ರೂ ಈ ಟ್ಯಾಕ್ಸ್ ಹಾಕೊಂಡು ಟ್ಯಾಕ್ಸ್ ಹಾಕೊಂಡು ಹೋಯ್ತಾರಲ್ಲ ಅದು ಮಾತ್ರ ಮೇನ್ ಪಾಯಿಂಟು ಸಾ. ಅವರು ಜನಕ್ಕೆ ಒಳ್ಳೇದು ಮಾಡೋರು ಹೆಂಗೆ ಕೆಟ್ಟದ್ದು ಮಾಡೋರು ಅಂತ ನಾವು ಹೇಳೋಕ್ಕಾಗಲ್ಲ ಸಾ. ಜನಕ್ಕೆ ರೈತರುಗಳಿಗೂ ಒಳ್ಳೇದು ಮಾಡೋರು ಕೆಲವು ಜನ ಯಾರು ಹೇಳ್ತಾರೆ, ಏನು ಮಾಡಿಲ್ಲ ಅವರು, ಅವ್ರು ಯಾತಕ್ಕೆ ಮಾಡ್ತಾರೆ? ಅವ್ರು ಮಾಡಿರೋದೇ ಒಂದು ಲೆಕ್ಕಾಚಾರವಾಗಿ ಮಾಡವ್ರೆ, ಏನು ತೊಂದರೆ ಇಲ್ಲ. ಈ ಟ್ಯಾಕ್ಸು ಅಂತ ಮಾಡ್ಕೊಂಡು ಹೋದ್ರಲ್ಲ ಏನು ಸಾ,
ಟ್ಯಾಕ್ಸ್ ಮಾಡ್ಕೊಂಡು ಹೋದ್ರಲ್ಲ ಪ್ರತಿ ರೈತನ ಮೇಲೂ ಬೀಳ್ತದೆ ಸರ್, ಪ್ರತಿ ರೈತನ ಮೇಲೂ. ಬನ್ನಿ ಈ ಬೀದಿ ಲೈಟ್ ನೋಡಿ, ರೋಡಿಂದ ಕೆಳಗೆ ಕಾಣಲ್ಲ ಸರ್, ರೋಡಿಂದ ಕೆಳಗೆ ಕಾಣಲ್ಲ. ಪ್ರತಿ ಮನುಷ್ಯರಿಗೂ ಸಂಬಳ ಕೊಡ್ತಾವ್ರೆ, ಇವರು ಇಲ್ಲಿ ಬರ್ಕೊಳ್ಳೋದು, ಅವರು ಇವ್ರಿಗೆ ಸಂಬಳ ಕೊಡೋದು. ಪ್ರತಿ ಮನುಷ್ಯರಿಗೂ ಸಹ ರೋಡಿಂದ ಕೆಳಗೆ ಕಾಣಲ್ಲ ಲೈಟು. ಏನು ಬರೆಯೋದು, 15 ರೂಪಾಯಿ ಲೈಟ್ಗೆ 80 ರೂಪಾಯಿ ಬರೆಯೋದು. 15 ರೂಪಾಯಿ ಲೈಟ್ ತಂದು ಬೀದಿಗೆ ಹಾಕ್ಬಿಟ್ಟು ರೋಡೇ ಕಾಣಲ್ಲ ಸರ್. 15 ದಿವಸದಿಂದೀಚೆ ಕಣ್ಣು ಹೋಗ್ಬಿಟ್ಟದೆ, 18 ದಿವಸಕ್ಕೆ ಬರೋಕ್ಕಲ್ಲ ಸರ್ ನನಗೆ. ನಿಜವಾಗ ಶುಗರ್ ಜಾಸ್ತಿ ಆಗ್ಬಿಟ್ಟು 15 ದಿವಸದಿಂದೀಚೆ ಕಣ್ಣಿಗೆ ಹೋಗ್ಬಿಟ್ಟದೆ, ಲೈಟೇ ಇಲ್ಲ ದೇವರಾಣು. ಈಗ 15 ದಿವಸದಲ್ಲಿ ಹಾಕೋರು ಆಲೆ ಕೆಟ್ಟೋಗವೆ ಸರ್. ಇದು ಸಹ ಕೇಂದ್ರ ಸರ್ಕಾರ ಮಾಡದೆ ಕೇಂದ್ರ ಸರ್ಕಾರವೇ ಮಾಡಬೇಕು ಸರ್. ಕೇಂದ್ರ ಸರ್ಕಾರವೇ ಮಾಡಬೇಕು ಸರ್. ಸರ್ ಸರ್ಕಾರ ನಮಗೆ ಯಾವ್ದು ಬಂದ್ರೆ ಏನು, ನಮಗೆ ನಮ್ಗೆ ರೈತರಿಗೆ ಒಳ್ಳೇದಾಗಬೇಕು. ಅವರು ಈ ಜನಗಳು ಕುರಿ ಬಿದ್ದ ಅಳ್ಳ ಅಂತಾರಲ್ಲ, ಹಂಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡಕ್ಕೆ ಬಿಡ್ತಾರೆ. ಏನು ಹೇಳ, ಈಗ ಅವರು ಸರ್ಕಾರ ಆದಲ್ವೇ ಅವರೇ ರೈಟ್ ಡೌನ್ ಮಾಡಬೇಕು. ಈಗ ಸರ್ಕಾರ ಆದರೆ ಅಂದ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾವ್ರೆ. ಅವ್ರು ಸರ್ಕಾರ ಅದೇ ಅಲ್ವೇ ಸರ್, ಅವರೇ ನಮಗೆ ರೈತರಿಗೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಸರ್ಕಾರ ಇಲ್ದವ್ರು ಏನು ಮಾಡೋರು, ಕುಮಾರಸ್ವಾಮಣ್ಣ ಬಂದು ಏನು ಮಾಡೋರು, ಅವ್ರು ಮಾಡೋಕ್ಕಾಗಲ್ಲ. ಸರ್ಕಾರ ಇವ್ರದ್ದು ಈಗ ನಮ್ಮನ್ನು ನಡೀತದೆ ಅಂದ್ಬಿಟ್ಟು ಇವ್ರು ಹೆಚ್ಚು ಬಂದಂಗೆ ಇವ್ರು ಮಾಡಿದ್ದಾರೆ ಹೊರತು ಬೇರೆಯವರೇ ಅವರು ಏನು ಮಾಡಿಲ್ಲ. ಈಗ ಸರ್ಕಾರ ಇರೋರೇ ನಮಗೆ ರೈತರಿಗೆ ಒಳ್ಳೇದಾಗೋಂಗೆ ಮಾಡಬೇಕು ಸರ್. ನಮ್ಮ ಸರ್ಕಾರ ಅದೇನ್ಬಿಟ್ಟು ಅವ್ರು ಇಚ್ಛೆ ಬಂದಂಗೆ ಮಾಡ್ಕೊಂಡು ಹೋಗಿರೋದು ಅಲ್ದೇನೆ, ರೈತರಿಗೂ ಒಂದು ಒಳ್ಳೇದಾಗ ರೀತಿಯ ಈಗ ನಡೀತಾ ಇರೋ ಸರ್ಕಾರವೇ ಮಾಡಬೇಕು ಸರ್. ನಮಗೆ ಮೋದಿ ನಮಗೆ ಪ್ರತಿಯೊಬ್ಬರಿಗೂ ಇದು ಮಾಡಿರೋರಿಗೆ ಅವರೆಲ್ಲ ದುಡ್ಡುಗಳು ಅವು ಇವೆಲ್ಲ ರೈತರುಗಳು ಬಡವರು ಬಗ್ಗರಿಗೆ ಅಕೌಂಟ್ ಇರೋರಿಗೆಲ್ಲ ಹಾಕವ್ರೆ ಅಲ್ವಾ, ಒಳ್ಳೇದು ಮಾಡೋರು ಅವರು, ಅವರೇ ಮಾಡಿಲ್ಲ ಅಂತಲ್ಲ. ಸುಮಲತಾ ಜೆದ್ದೋದವಳು ಇಲ್ಲಿವರೆಗೂ ಬಂದಿರಲಿಲ್ಲ, ಈಗ ಬಂದವಳೆ ಮಂಡ್ಯದಳ್ಳಿಗೆ ಏನಾದ್ರು ಮಾಡಬೇಕು, ನಾವು ಒಳ್ಳೇದು ಮಾಡಬೇಕು ಅನ್ಕೊ ಬಂದವಳೆ. ಅವಳು ನಿಶ್ಚಯಿಸ್ಕೊಂಡು ಒಳ್ಳೇದು ಮಾಡ್ಕೊಡ್ಬೇಕು ರೈತರಿಗೆ ಅಷ್ಟೇ, ನೀನೇನೂ ಇಲ್ಲ ನಾವು ತಿಳ್ಕೊಳ್ಳೋದು ಅಷ್ಟೇ, ನೀನೇನೂ ಇಲ್ಲ. ಯಾಕೆಂತಂದರೆ ಒಂದು ದಿವ್ಸೂ ಅವಳು ಜೆದ್ದೋದಾಗ ಬಂದಿರಲಿಲ್ಲ, ಈಗ ಬಂದವಳೆ ಮಾಡಬೇಕು ಅಂತ ಮಾಡಬೇಕು ಅಷ್ಟೇ. ಈ ಸರ್ಕಾರ ಆ ಸರ್ಕಾರ ಅಂತೆಲ್ಲ ಈಗ ಮೋದಿನು ಮಾಡವನೆ ಪಾಪ, ಅವರು ಬಡವ್ರ ಬಗ್ಗೆಗೆಲ್ಲ ಮಾಡವ್ರೆ, ಅವರು ಎಲ್ಲ ವ್ಯವಸ್ಥೆ ಮಾಡವನೆ. ಅವನದಿಂದ ಏನಿಲ್ಲ, ಮೋದಿ ಸರ್ಕಾರ ಇರಬೇಕು ಬೇಕು, ಅವನು ಅವನದು ಇರಬೇಕು. ಈಗ ಸುಮಲತಾ ಬದ್ದು ಹೊಂಟೋಗಿದ್ಲು, ಬಂದಿಲ್ಲ ಇಲ್ಲಿವರೆಗೆ. ಈಗ ಏನೋ ಕನ್ನಡಿ ಕಟ್ಟೆ ಬಗೆಗೆ ಬಂದವಳೆ ಮಾಡ್ತಾವಳೆ, ನಿಂತ್ಕೊಂಡೆ ಮಾಡಲಿ ಇವರು ಅಂತ ಅವರು ಅಂತ ಎಲ್ಲ. ಒಳ್ಳೇದಾಗಬೇಕು ರೈತರಿಗೆ, ಒಳ್ಳೇದಾಗಬೇಕು ಅಷ್ಟೇ, ನಿನ್ನೇನು ಇಲ್ಲ. ಅದು ಮಾತಾಡ್ತಾ ಇದ್ದೆ ಇವ್ರದೆಯೋ ಅವ್ರದ್ದೋ ಇದು ಅಂತ ಏನು ಅಂತ ಒಟ್ಟು ಗೊತ್ತಿಲ್ಲ. ಆದರೆ ಬರವ ಅಲ್ಲೋಗಿ ನಾವೇನು ನೋಡಿಲ್ಲ ಪಾಡಿಲ್ಲ. ಅವಳು ಹೋಗಿ ಬಗ್ಗಿ ಗಿಗ್ಗಿ ಎಲ್ಲ ನೋಡಿದ್ಲು, ನಾವು ಟಿ ವಿಲಿ ನೋಡ್ತೀವಿ. ಬಂದವಳೆ ಹಿಂಗೆ ಹಿಂಗೆ ಅಂತ ಮಾಡವ್ರೆ, ಆದಾಗ ಗಣಿಗಾರಿಕೆ ಮಾಡ್ತಾರಲ್ಲ ಅದು ನಿಲ್ಲಿಸೋದೇ ಒಳ್ಳೇದು. ಲಕ್ಕವಾಗಿ ಉಳಿಸಿ ನಿಲ್ಲಿಸ್ಬೇಕು, ಯಾಕೆಂದ್ರೆ ದಿನ ಹೆಚ್ಚಿಕೊಂಡು ಯಾವ ಥರ ಒಂದು ದಿವಸ ಏಟು ಆಗ್ಬೋದೇನೋ, ಅದು ನಿಲ್ಲಿಸ್ಬೇಕಲ್ಲ ಅಷ್ಟೇ. ತೊಂದರೆ ಅದು ನಿಲ್ಲಿಸಿ ನಿಲ್ಲಿಸಿ ಮಾಡಿಸಿ. ದರ್ಶನ್ ಬಗ್ಗೆ ಮಾತಾಡಿದ್ರಲ್ಲ ಅದು ಸರಿಯೋ, ಓಟು ಮಾಲೀಕ ಏನು ಮಾಡಿಲ್ಲ, ದರ್ಶನ್ನು ಎಂತೂ ಇಲ್ಲ ಅಂತ ಅವ್ರು ಹೇಳ್ತಾವ್ರೆ. ಯಾರೋ ದರ್ಶನ್ನು ಆಗ್ದವ್ರು ಏನು ಮಾಡ್ತಾರೆ ಹೇಳೋ, ಅವನೇನು ಹೇಳ್ದ ರಾತ್ರಿ ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ಮುಂದೆ ಬಂದು ಮಾತಾಡಲಿ ಅಂದ. ಯಾರೋ ದರ್ಶನ್ನು ಆಯ್ತು ಅವ್ರ ಕೈಲಿ ಮಾತಾಡೋಕ್ಕಾಗ್ತದ, ಏನೋ ಹಿಂದೆ ಮಾತಾಡ್ತಾರೆ ಕಂಡಿಡಿಯೋಕ್ಕಾಗೋದಿಲ್ಲ, ಇದು ಮಾಡ್ತಾನೆ ದರ್ಶನ್ ಪಾಪ. ಅವ್ನು ಏನು ಮಾಡಿದನೋ, ಅವ್ರ 4 ಜನ ಹೆಣ್ಮಕ್ಳು ಬಂದರು, ಇವರಿಬ್ಬರು ಬಂದರು, ಅವೆಲ್ಲ ಇದೆ. ಈಗ ಕುಮಾರಸ್ವಾಮಿ ಮಾಡಿದ್ನಲ್ಲ ಲಾಲಕರ ಶಿವರಾಮನವೆ ಮಂಡ್ಯದಲ್ಲಿ 4 ಜನ ತಂದು ನಿಲ್ಲಿಸ್ಬಿಟ್ನಲ್ಲ, ಹಂಗಾಗೋಯ್ತು. ದರ್ಶನ್ ಒಂಚೂರು ಏನಾರು ಮಾತಾಡಿದ್ದೇನೆ, ಬೆಲೆ ಏರಿಕೆ ಏನು ಹೇಳೋಣ, ಈಗ ಕಮ್ಮಿ ಮಾಡಬೇಕು, ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕು, ಈ ಎಣ್ಣೆಗೆ ಈಗ ನಮ್ಮ ಚಲೋ ಹೇಳೋಂಗೆ ರೈತರಿಗೆ ಈ ಒಂದು ಹಾಕವ್ರೆ ಇಲ್ಲ ಅಂತಲ್ಲ. ಸರ್ಕಾರ ಅಂದ್ರೆ ಈ ವಯ್ಯ ಯಡಿಯೂರಪ್ಪ ಆಗಿರೋದಕ್ಕೆ ಇವ್ರ ಸರ್ಕಾರ ಆಗಿರೋದಕ್ಕೆ ಹೋರಾಟ ಮಾಡವ್ರೆ, ಅದೇ ಕುಮಾರಸ್ವಾಮಿ ಆಗಿದ್ರೆ ಹೋರಾಟ ಮಾಡೋಕ್ಕಾಯ್ತಿರ್ಲಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರಬೇಕು, ಅದು ಗೌರ್ಮೆಂಟ್ ಸರ್ಕಾರ ಒಳ್ಳೇದಾಯ್ತದೆ. ವಿಷಯ ಬರೋದು ಕಾಂಗ್ರೆಸ್ಸೇ ಅಣ್ಣ, ಇದು ಸಿದ್ದರಾಮಯ್ಯ ಬಂದರು ಒಳ್ಳೇದೇಯ, ಇವರಲ್ಲಪ್ಪ ಡಿ ಕೆ ಶಿವಕುಮಾರ್ ಬಂದರು ಒಳ್ಳೇದೇಯ, ಇನ್ನೊಬ್ಬರು ರಾಹುಲ್ ಗಾಂಧಿ ಬಂದರು ಒಳ್ಳೇದೇ ನಮಗೆ. ಹ್ಞೂ, ಕಾಂಗ್ರೆಸ್ ಬಂದರು ಚಂದ. ಏನು ಹೇಳಿ, ಕಾಂಗ್ರೆಸ್ಸು ಬಡವ್ರ ಸರ್ಕಾರ ಅಲ್ವಣ. ಈ ಕೆಲವು ನಿಯಮಗಳನ್ನ ಇವರು ಮನಮೋಹನ್ ಸಿಂಗ್ ಇದ್ದಾಗ ಕೆಲವು ಜಾರಿ ತಗೊಂಡ್ಬಂದರು ಜನಹಿತಕ್ಕಾಗಿ, ಅವನ್ನು ಮೋದಿ ಪ್ರಚಾರಕ್ಕೆ ತಗೊಂಡ್ರು. ಶೌಚಾಲಯ ತಗೊಂಡ್ಬಂದದ್ದು ಮನಮೋಹನ್ ಸಿಂಗ್ ಎಲ್ಲ ಮಾಡ್ಸ್ಕೊಳ್ಳಿಂತವ, ಅದು ಹೆಚ್ಚು ಪ್ರಚಾರ ಕೊಟ್ಕೊಂಡು ಅನುದಾನ ಕೊಟ್ಕೊಂಡು ಪ್ರಚಾರ ತಗೊಂಡೋದು ಮೋದಿಯವರು. ಮತ್ತು ರಾಮಂದ್ರ ಒಂದು ಮಾಡಿಸ್ರು ಸುಪ್ರೀಂ ಕೋರ್ಟಲ್ಲಿ ಅಂತ ಬಿಟ್ರೆ ಕೆಲವು ಎಲ್ಲನೂ ಮೋದಿಯವರು ಈ ವಿದೇಶದಲ್ಲೆಲ್ಲ ಪ್ರಚಾರ ಮಾಡ್ಕೊಂಡ್ರು, ದುಡ್ಡು ಒಸಿ ಖರ್ಚು ಮಾಡ್ತಾಯಿಲ್ಲ ಅವರು.
ಒಂದು 70-80 ದೇಶ 120 ದೇಶ ಅನ್ಕೊಂಡು ಎಲ್ಲ ದೇಶದಲ್ಲೂ ಪ್ರಚಾರಕ್ಕೋಸ್ಕರ ಅವರು ಮಾಡ್ತಾರೆ ಹೊರತು ಇಲ್ಲಿ ಚೀನಾದವರು ಈಗ ಬಂದು 2 ಕಿಲೋಮೀಟರ್ ಅಲ್ಲಿ ನಮ್ಮ ಈ ಬಾರ್ಡರ್ ಅಲ್ಲಿ ಮನೆ ಕಟ್ತಾ ಇದ್ದಾರಂತೆ ಹಳ್ಳಿ ಸೃಷ್ಟಿ ಮಾಡ್ತಾವ್ರೆ ಆ ಹಳ್ಳಿಗಳನ್ನ ಅಲ್ಲಿ ಅದಕ್ಕೆ ಯಾಕೆ ಅವಕಾಶ ಕೊಟ್ಟರು ಒಂದು 5-6 ಕಿಲೋಮೀಟರ್ 10 ಕಿಲೋಮೀಟರ್ ಹಿಂದಿರ್ಬೇಕು ಅವರು ಲೆಕ್ಕವಾಗಿ ಅವತ್ತೇನೋ ನಮ್ಮ ಸೈನಿಕರು ಹೋರಾಡಿದ್ರು ಯಾಕೆಂದರೆ ಸೈನಿಕರು ನಾವು ಪ್ರತಿದಿನ ನೆನಿತೀವಿ ಯಾಕೆಂದರೆ ನಾವು ಉಳಿಬೇಕಾದ್ರೆ ನಾವು ಹಳ್ಳಿ ಉಳಿಬೇಕಾದ್ರೆ ನಮ್ಮ ದೇಶ ಉಳಿಬೇಕಾದ್ರೆ ಸೈನಿಕರೇ ಮೋದಿಯವರು ಏನು ಕೆಲವು ನಿಯಮಗಳು ತಗೊಂಡ್ರು ದೇಶ ಎಲ್ಲ ಮಾಡ್ಕೊಂಡ್ಬಂದ್ರು ಹಿಂದಿಂದವೇ ನೆಹರು ಕಾಲದಿಂದನೂ ಎಲ್ಲನೂ ನಮ್ಮ ದೇಶಕ್ಕೆ ಏನ್ಬಿಟ್ಟು ಕೆಲವು ನಿಯಮಗಳು ಜಾರಿ ತಗೊಂಡ್ಬರ್ತಾರೆ ಅವೇನೋ ಜಾರಿ ಆಗಬೇಕು ಅನ್ನೋ ಮೂಮೆಂಟಲ್ಲಿ ರಾಜಕೀಯದವರು ಗುಂಪು ಕಾರ್ಯಕ್ರಮ ಮಾಡ್ಕೊಂಡು ಎಂ ಪಿಗಳು ಹಾಕಿ ಎತ್ಕೊಂಡು ನೆಗೆದ್ಬಿಟ್ಟು ಸರ್ಕಾರ ಉಳ್ಳೋಗಿ ಅನುದಾನಗಳು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಫಸ್ಟು ಇವ್ರಿಗೆ ನಿಯಮ ಭದ್ರ ಮಾಡಬೇಕು ಪಕ್ಷ ಬಿಟ್ಟು ಪಕ್ಷ ಹೋಗ್ದಂಗೆ ಪಕ್ಷ ಬಿಟ್ಟು ಪಕ್ಷ ಹೋಗ್ದಂಗೆ ತಿರುಗಿ ಗೆದ್ದಿ ಮಾಡ್ಕೊತೀವಿ ಅಂತ ಮಾಡ್ತಾವ್ರೆ ಈಗ ಅದು ಸರಿಯಿಲ್ಲ ಈಗ ಯಡಿಯೂರಪ್ಪನ ಬರ್ಬೇಕಾದ್ರೆ ಕಾಂಗ್ರೆಸ್ನ ಕಡೆಯಿಂದ ಓದೋರಿಗೆ ಅವ್ರಿಗೆ ಈಗ ಮಾಡ್ತಾ ಇರೋದು ಓದೋದು ಅಂದ್ರಿಗೆಲ್ಲ ಆ ಥರ ಹೋಗೋದಕ್ಕೆ ಅವಕಾಶನೇ ಕೊಡಬಾರ್ದು ಅದೇ ಪಕ್ಷದಲ್ಲಿರಬೇಕು ಅವ್ರಿಗೇನಾರ ಮತ್ತೆ ಗೆದ್ದು ಹೋದವ್ರಿಗೆ ಒಂದು ಅಧ್ಯಕ್ಷಗೊಂದು ಏನೋ ಒಂದು ನಿಯಮನ ಕೊಟ್ಕೊಂಡು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಬೇಕು ಕೆಲವು ಹಸಬಾಗಿ ಗೆದ್ದ ಅಂದ್ಬಿಟ್ಟು ಅವ್ನಿಗೇನು ಕೊಡೋದಿಲ್ಲ ಅಳಬ್ರು ಅಂದ್ಬಿಟ್ಟು ಅಳಬ್ರಿಗೆ ಕೊಟ್ಕೋತಾರೆ ಅದೆಲ್ಲ ಸರಿಯಿಲ್ಲ ಎಲ್ಲರಿಗೂ ಅನುದಾನಕ್ಕೆ ಈ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲಿ ಒಂದೊಂದು ಜವಾಬ್ದಾರಿ ವಹಿಸಿದ್ರೆ ಅವರು ಅವ್ರ ಕೆಳಗಡೆ ಬಾಕಿ ಕೆಲಸಗಳೆಲ್ಲ ನಡೀತವೆ ಈ ಮಾಮೂಲಿ ಎಮ್ ಎಲ್ ಎ ಬರ್ತೀವಿ ಎಷ್ಟು ಕೋಟ ಬರ್ತದೆ ಅಷ್ಟು ನನಗೆ ಇಷ್ಟೇ ಬರೋದು ಅಂತಾರೆ ಈಗ ಪಕ್ಷೇತ್ರವಾಗಿ ಗೆದ್ದೋಯ್ತಾರೆ ಅವ್ರಿಗೆ ಎಷ್ಟು ಬರಬೇಕು ಅನ್ನೋದು ಅಷ್ಟೇ ಬರೋದು ಪಕ್ಷದಿಂದ ಗೆದ್ದೋದ್ರೆ ಅವ್ರಿಗೆ ಎಷ್ಟಿಗೆ ಅನುದಾನ ತರ್ಬೋದು ನೋಡಿ 50 ಕೋಟಿ 100 ಕೋಟಿ 200 ಕೋಟಿ ಮಿನಿಸ್ಟ್ರುಗಳು ಅವ್ರ ಕ್ಷೇತ್ರಕ್ಕೆ ಮಾಡ್ಕೊಂಡವ್ರೆ ಬಾಕಿಯವ್ರಿಗೆಲ್ಲ ಸಿಗೋದಿಲ್ಲ ಚಾನ್ಸು ಯಾಕೆಂದರೆ ಅನುದಾನಗಳು ಕಡಿಮೆ ಸಿಗ್ತವೆ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ಬರಬೇಕು ಸ್ಟೇಟ್ ಗೌರ್ಮೆಂಟ್ ಎಷ್ಟು ಬರಬೇಕು ಅಷ್ಟು ಮಾತ್ರ ಬಳಕೆ ಆಯ್ತದೆ ಮಿಕ್ಕದ ಬಳಕೆನೇ ಆಗೋದಿಲ್ಲ ಈ ಒತ್ತಡ ತಕ್ಕ ಬಂದು ಗುಂಪು ಕಾರ್ಯಕ್ರಮ ಮಾಡ್ಕೊಂಡು ನನ್ನ ಕಡೆ ಇಷ್ಟು ಎಮ್ ಎಲ್ ಎಗಳವರೇ ನಮ್ಗೆ ಇಷ್ಟು ದುಡ್ಡು ಕೊಡಿ ಅಂದ್ಬಿಟ್ಟು ತಗೊಂಬರ್ತಾರಲ್ಲ ಆ ಥರ ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ನಮ್ಮ ಇದರಲ್ಲಿ ಮಂಡ್ಯದಲ್ಲಿ ಆಗಿಲ್ಲ ಬಿಡಿ ಇವರು ನಮ್ಮ ಈ ಸರಿ ಎಮ್ ಎಲ್ ಎರು ಹೋ ಸರಿ ಗೆದ್ದ ಕೆಲಸ ಮಾಡಲಿಲ್ಲ ಈ ಸರಿ ಹೊಸ ಕೆಲಸ ಮಾಡಿರೋದು ಯಾಕೆಂದರೆ ಈ ಸರಿ ಅದೇನೋ ಮನಸ್ಸು ಬತ್ತೋ ವಯಸ್ಸಾಗೋಯ್ತೋ ಏನೋ ನಾನು ತಿರುಗಿ ನಿಂತ್ಕೊಳ್ಳೋದಿಲ್ವೋ ಏನೋ ಅಂತ ಒಂದು ಇದ್ರ ಮೇಲೆ ಈ ಸರಿ ಸುಮಾರು 11 ಗಳನ್ನು ಬಿಡುಗಡೆ ಮಾಡೋರೆ ಎಲ್ಲ ಗ್ರಾಮಗಳಿಗೂ ಕೊಟ್ಟವ್ರೆ ನಮಗೂ ಒಂದು ಸರಿ ಕೊಟ್ಟಿರಲ್ಲ ಹೋದ ಸರಿ ಈ ಸರಿ ಒಂದು ಎಮ್ ಎಲ್ ಎ ಕೊಟ್ಟಿಂದ ಒಂದು 6.5 ಲಕ್ಷ ಕೊಟ್ಟವ್ರೆ ನಮ್ಮೂರಿಗೆ ಇನ್ನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಯಾವುದೋ ಅಂದಾನ ಸಿಕ್ಕಿರ ನಮಗೆ ನಮಗೆ ಮೋದಿ ಹೆಲ್ಪ್ ಮಾಡೋರೆ ಈಗ ಅಕೌಂಟಿಗೆ 200 ರೂಪಾಯಿ ಹಾಕ್ತಾರೆ ಇದರಿಂದ ರೈತರಿಗೆ ಅಂತ ಆಮೇಲೆ ಹೋದ ಸಲ ಲಾಕ್ಡೌನ್ ಆಗಿತ್ತಲ್ಲ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆಗಿದ್ದಾಗ ಕೂಲಿ ಕಾರ್ಮಿಕರಿಗೆ ಅಂದ್ಬಿಟ್ಟು ನಮ್ಮ ಮನೇಲಿ 4 ಜನ ಇವೆ 4 ಕಾಳಿಗೂ ಒಬ್ಬರಿಗೆ 5,000 20,000 ಹಾಕಿದ್ರು 20,000 ನಮಗೆ ಫ್ರೀ ಬಂದದ ಮೋದಿ ಕಡೆಯಿಂದ ಆಯಿತಾ ಆಮೇಲೆ 2,000 ರೂಪಾಯಿ ಉನ್ನ ಜಮೀನರಿಗೆ ಅಂದ್ಬಿಟ್ಟು 2,000 ರೂಪಾಯಿ ಹಾಕ್ತಾರೆ ಮೊದಲು ನಮ್ಗೆ ಯಾವುದೋ 1 ರೂಪಾಯಿ ಬಂದಿಲ್ಲ ಯಾವ ಸರ್ಕಾರದಲ್ಲೂ ನಾವು ಬಡವರು ನಮ್ಗೆ ಯಾವುದೋ 1 ರೂಪಾಯಿ ಹೆಲ್ಪ್ ಯಾರು ಮಾಡಿರಲಿಲ್ಲ ಮೋದಿ ಸರ್ಕಾರ ಬಂದಮೇಲೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ನಮಗೆ ಅವರೇ ಇರಬೇಕು ಅವರೇ ಮುಂದಕ್ಕೆ ಬರಬೇಕು ಆದರೆ ಇರೋ ರೇಟು ಕಮ್ಮಿ ಮಾಡಬೇಕು ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಮಾಡಬೇಕು ಎಣ್ಣೆ ದಿರಿ ಆಮೇಲೆ ಹಂಗಿದ್ರು ಸಾಮಾರ ಎಣ್ಣೆ ಅದು ಕಮ್ಮಿ ಮಾಡಬೇಕು ಎಲ್ಲ ಕಮ್ಮಿ ಮಾಡ್ಕೊಬರ್ಬೇಕು ನಮಗೆ ಮೋದಿನೇ ಬರಬೇಕು ಯಾಕೆಂದರೆ ನಾನು ವೈಯಕ್ತಿಕವಾಗಿ ಮೋದಿಯಿಂದ ಲಾಭ ಆಗೈತೆ ನನಗೆ ಯಾಕೆಂದರೆ ನಮ್ಮ ಮನೆಗೆ 20,000 ರೂಪಾಯಿ ಬಂದಿದೆ ಕೂಲಿ ಕಾರ್ಮಿಕರು ಬಿಟ್ಟು ಹಾಕೋರೆ ಆಮೇಲೆ 2,000 ರೂಪಾಯಿ ಬರುತ್ತೆ ಇಲ್ಲ ಒಳ್ಳೊಳ್ಳೆ ಕೆಲಸ ಮಾಡೋರೆ ರಾಮ ಮಂದಿರ ಕಟ್ತವ್ರೆ ಈಗ ಜಮ್ಮು ಕಾಶ್ಮೀರದಲ್ಲಿ ಮೊದಲು ಹೆಂಗಿತ್ತು ನೋಡಿದ್ರೆ ನೀವು ಸುಮ್ಮನೆ ಒಬ್ಬ ಹೋಗಿ ಒಬ್ಬ ಇವ್ರು ಹೋಗಿರ್ ಈಗ ಸೈನಿಕರು ಹೋಗಿದ್ರೆ ಇದಕ್ಕೆ ಹಿಂದಕ್ಕೆ ಬಂದ್ಬಿಡ್ತಿರು ಅವ್ರಿಗೆ ಕಲ್ತಾಗ ಹೊಡಿತಿರು ಇವತ್ತು ಏನು ಬೇಕಾದ್ರು ನೋಡೋದಲ್ಲಿ ಅದಾಗ ಕಾರಣ ನರೇಂದ್ರ ಮೋದಿ ಆಮೇಲೆ ಈ ಸೈನಿಕರು ಸೇರಿದ್ರು ಅಲ್ಲಿ ಕಾಯ್ತಾರಲ್ಲ ಅವ್ರಿಗೆಲ್ಲ ಜಾಕೆಟ್ ಆಗ್ಬೋದು ಬಂದೂಕೊಳಗೆ ಪ್ರೂಫ್ ಆಗೋದು ಎಲ್ಲ ನಿಂತು ಮಾಡೋರೆ ದುಡ್ಡು ಹಂಗೆ ಸಿಕ್ಕಾಪಟ್ಟೆ ಖರ್ಚು ಮಾಡೋರು ಅವರು ಸುಮ್ಮನೆ ಬಂದಿಲ್ಲ ಭಾರಿ ಹೋರಾಟ ಮಾಡ್ತವ್ರೆ ಅವರೇ ಇರಲಿ ಅಂದರೆ ಅವರು ಏನು ಸ್ವಂತಕ್ಕೆ ಏನು ಮಾಡ್ಕೊತಲ್ಲ ಚಪ್ಪಾಪ ಅವರು ಈಗ ಅವರೇನು ಹೆಡ್ತಿ ಇಲ್ಲ ಮಕ್ಕಳಿಲ್ಲ ಸ್ವಂತ ಏನೂ ಇಲ್ಲ ಅವ್ರ ಮನೆಯವ್ರು ಯಾರೋ ಒಬ್ಬರ ಬಂದ ನೋಡಿದ್ದೀರಾ ಯಾವ್ದು ಅದು ಒಂದು ರಾಜಕೀಯಕ್ಕೆ ಎಂಟ್ರಿ ಆಗಿಲ್ಲ ಬೇರೆಯವರೆಲ್ಲ ಅವ್ರ ಮನೆಯವರೇ ಬರ್ತಾರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳು ಹುಡ್ತಿರೋರಿಗೆಲ್ಲ ದುಡ್ಡು ಮಾಡ್ಕೊಂಡ್ರು ಅವರು ಇವತ್ತು ನರೇಂದ್ರ ಮೋದಿ 3 ಸತತ 5 15 ವರ್ಷ ಗುಜರಾತ್ ಅಳವ್ರೆ ಈಗ ಸತತ ಇಂಡಿಯಾನ 2ನೇ ಸತಿ ಈಗ 10 ವರ್ಷಕ್ಕೆ ಬರೋದ್ರೆ ಆದರೆ ಅವತ್ತು ಇರೋದು ಏನು ಹೇಳಿ ಏನು ಈಗೂ ಬಡವರೇ ಅವರು ಅವ್ರು ಏನಂದ್ರೆ ವೈಯಕ್ತಿಕವಾಗಿ ಮಾಡ್ಕೊಂಡಿಲ್ಲ ಈಗ ಲಾಕ್ಡೌನ್ ಆಗಿದ್ದರಿಂದ ಸರ್ಕಾರಕ್ಕೆ ಆದಾಯ ಬಂದಿಲ್ಲ ಅದರಿಂದ ರೈಟ್ ಜಂಪ್ ಆಗ ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ